बेळगाव नागरी विकास प्राधिकरणातील अधिकाऱ्यांनी कोणतीही कारवाई न करता जागा वाटप केली आहे। या संदर्भात संबंधित अधिकाऱ्यांवर कारवाई करण्याची तक्रार लोकायुक्तांकडे करण्यात आली होती, मात्र ती अद्यापही कारवाई न झाल्याने न्यायालयाने बुडायुक्त प्रीतम नसलापुरे यांच्या विरुद्ध FIR नोंदवण्याचे निर्देश दिले आहेत, असे आम आदमीचे नेते राजकुमार टोप्पनवर यांनी सांगितले। त्यांनी गुरुवारी शहरातील कन्नड साहित्य भवनात बोलवलेल्या पत्रकार परिषदेत ही माहिती दिली आहे। 18 मार्च 2022 रोजी बेळगाव नागरी विकास प्राधिकरणात कारवाई न करता जागा वाटप केल्याची तक्रार शहर पोलीस विभागाने लोकायुक्तांकडे केली, परंतु अद्यापपर्यंत कोणतीही कारवाई झाली नाही, त्यामुळे न्यायालयाने लोकायुक्तांना बुडा आयुक्त प्रीतम नसलापुरे यांच्यावर FIR दाखल करण्याचे निर्देश दिले आहेत। मार्च 18 ऐन बुडा मैनुअल ऑप्शन अत्र रवे बार अद्र बे नानू पोलिस दूर नीते और नूर स्वीकार आमले नानु पोलिस कमिश्नर ऑफिस होगी दूर नीते अदूर रिस्पॉन्स आमले ना अदे दिन लोकायुक्त नानु कंप्लेंट को लोकायुक्त नम केस रेजिस्टर नम केस इवर प्रीतम नसलापुरे बुडा आयुक्त मेले FIR मे नान अद्र बे नाक हिंदू नानू बेळगावी करप्शन स्पेशल कोर्टन नानू प्राइवेट कंप्लेंट को नाक नमें वो जय सकते मे कोर्ट आदेश आगे प्रीतम नसलापुरे मेले कोर्टिन आदेश प्रीतम नसलापुरे मेले DYSP लोकायुक्त और मेले FIR वापस कोर्टे रिपोर्ट सब्मिट आदेश इतने स्वल्प इन्वेस्टिगेशन स्पीड अप आगते इन भारी दुर्दैव संगति अरे इवतु लोकायुक्त नानू सुजित मुळगुंद केसू नान ऑब्जर्व मे बारे के मंदी भ्रष्टाचार विरुद्ध लोकायुक्त केस हाँ ಹುರಾಟಮಾಡ್ತಿದ್ದಾರೆ ಅವರಿಗೆ ನಾನೆಲ್ಲ ಮಾತಾಡೇನಿ ಇವತ್ತಿನ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರ ವಿರುದ್ಧ ಕೆಲಸ ಮಾಡ್ತಾರೋ ಏನು ಭ್ರಷ್ಟಾಚಾರಿಗಳು ಪರವಾಗಿ ಕೆಲಸ ಮಾಡ್ತಾರೋ ಅಥವಾ ಇವತ್ತು ಒಂದು ಇಂಥ ಒಂದು ಸಂದರ್ಭ ಕರ್ನಾಟಕದಲ್ಲಿ ನಿರ್ಮಾಣ ಆಗಿತ್ತು ಯಾಕಂದರೆ ಇವತ್ತು ನಾನು 9 ತಿಂಗಳಾದ್ರೂ ಇವ್ರದ್ದು ಇನ್ವೆಸ್ಟಿಗೇಷನು ಲೋಕಾಯುಕ್ತರದ್ದು ಮುಗಿದಿಲ್ಲ ಇಲ್ಲಿವರೆಗೆ ಇವರು FIR ಮಾಡಿರಲಿಲ್ಲ ಇವತ್ತು ನಾನು ಕೋರ್ಟಿಗೆ ಹೋಗಿ ಕೋರ್ಟಿಂದ ಅವರಿಗೆ ಮೇಲೆ ನಾವು ಪ್ರೆಷರ್ ತಂದು FIR ಮಾಡೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದಕ್ಕೆ ಸರ್ಕಾರ ಆಗಲಿ ಲೋಕಾಯುಕ್ತರ ಹಿರಿಯ ಅಧಿಕಾರಿಗಳು ಬೆಳಗಾವಿನಾಗ ಲೋಕಾಯುಕ್ತ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡ್ತಾರಲ್ಲೋ ಅದ್ರ ಬಗ್ಗೆ ಬಂದು ಒಂದು ಇನ್ವೆಸ್ಟಿಗೇಟ್ ಮಾಡಬೇಕು ಇವರೇನು ಭ್ರಷ್ಟ ಅಧಿಕಾರಿಗಳನ್ನ ಉಳಿಸುವಂಥ ಕೆಲಸ ಇವತ್ತು ಲೋಕಾಯುಕ್ತರು ಮಾಡ್ತಾರೆ ಇವತ್ತು ನಾನು ಲೋಕಾಯುಕ್ತರ ಮೇಲೆ ನೇರವಾಗಿ ಆರೋಪ ಮಾಡತೀನಿ ಯಾರು ಯಾವುದು ಸಂಸ್ಥೆ ಕಾನೂನು ಮೇಲಿಲ್ಲ ಕಾನೂನು ರಕ್ಷಣೆ ಮಾಡೋದು ಭ್ರಷ್ಟಾಚಾರ ವಿರುದ್ಧ ಕೆಲಸ ಮಾಡುವಂತ ಸಂಸ್ಥೆಗಳನ್ನ ಭ್ರಷ್ಟಾಚಾರಿಗಳ ಪರವಾಗಿ ಕೆಲಸ ಮಾಡಕತ್ರ ನಮ್ಮಂತರ ಪರಿಸ್ಥಿತಿ ಏನು ಇವತ್ತು ನಾನೇ ನನ್ನ ಮನಿ ಕೆಲಸ ಮಾಡ್ತಾ ಇಲ್ಲ ನನ್ನ ಸಮಾಜಕ್ಕೆ ಒಂದು ಏನಾದ್ರೂ ಒಳ್ಳೇದಾಗಬೇಕು ಸಮಾಜನಾಗಿಂತ ಭ್ರಷ್ಟಾಚಾರಿಗಳನ್ನ ಕಿತ್ತು ಹಾಕಬೇಕಂತ ನಾವು ಒಂದು ಹೋರಾಟ ಮಾಡ್ತೇವೆ ನಮಗೆ ಸಪೋರ್ಟ್ ಮಾಡೋ ಬದಲು ಏನೋ ಒಂಥರ ನಮ್ಮಲ್ಲಿ ದೊಡ್ಡ ಉಪಕಾರ ಮಾಡ್ದಂಗೆ ಇವ್ರು ಮಾಡ್ತಾರೆ ಲೋಕಾಯುಕ್ತರು FIR ಮಾಡಿರಲಿಲ್ಲ ಇವತ್ತು ಕೋರ್ಟಿಂದ ಆರ್ಡರ್ ಬಂದ್ಬಿಟ್ಟು ಅವ್ರು ಮಾಡೋ ಅವ್ರಿಗೆ ಪ್ರೆಷರ್ ಬಂದೈತೆ ಮಾಡೋಕ್ಕೆ ಅದಕ್ಕೆ ಇನ್ನಾದರೂ ಲೋಕಾಯುಕ್ತ ಅಧಿಕಾರಿಗಳು ಜನಪರ ಮತ್ತು ಭ್ರಷ್ಟಾಚಾರಿಗಳ ವಿರುದ್ಧ ಜಲ್ದಿ ಕೆಲಸ ಮಾಡಬೇಕು ಫಾಸ್ಟಾಗಿ ಕೆಲಸ ಮಾಡಬೇಕು ಅಂತ ನಾನು ನನ್ನ ರಿಕ್ವೆಸ್ಟ್ ಮಾಡ್ಕೋತೇನೆ ಆಮೇಲೆ ಇನ್ನೊಂದು ಎರಡು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಾಗ್ಯಾವ ಅಂದರೆ ಈ ಬುಡಾ ಮ್ಯಾನ್ಯಲ್ ಆಪ್ಷನ್ ಸ್ಕ್ಯಾಂಡಲ್ನಾಗ ಬುಡಾದವರು ನಮ್ಮ ನಿಮ್ಮೆಲ್ಲ ನನ್ನ ಮಾಧ್ಯಮ ಮಿತ್ರ ನಿಮ್ಮೆಲ್ಲ ಗುರುತೈತಿ ನಮ್ಮ ಸರ್ಕಾರದ ಇಲಾಖೆ ಯಾವುದೇ ಜಾಹೀರಾತು ಬರಬೇಕಂದ್ರೆ ವಾರ್ತಾ ಇಲಾಖೆ ಮುಖಾಂತರ ಬರ್ತದೆ ಒಂದು ವಾರ್ತಾ ಇಲಾಖೆದವರು ಒಂದು ಏಜೆನ್ಸಿ ಕೊಡ್ತಾರೆ ಏಜೆನ್ಸಿದವರು ನಮ್ಗೆ ಜಾಹೀರಾತು ಕೊಡ್ತಾರೆ ಆಮೇಲೆ ನಮ್ಮಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕೆಗಳದಾವು ಪ್ರಾದೇಶಿಕ ಪತ್ರಿಕೆಗಳದಾವು ಮತ್ತು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪತ್ರಿಕೆಗಳದಾವು ಈಗ 50 ಲಕ್ಷ ರೂಪಾಯಿ ಮೇಲೆ ಯಾವುದೇ ಒಂದು ಕಾಮಗಾರಿ ಅಥವಾ ಒಂದು ನೋಟಿಫಿಕೇಷನ್ ಇರಲಿ ಏನೂ ಇದ್ರೂ ಒಂದು ಟೆಂಡರ್ ನೋಟಿಫಿಕೇಷನು ಆಪ್ಷನ್ ಏನೂ ಇದ್ರೂ ಅದು ಪ್ರಾದೇಶಿಕ ಪತ್ರಿಕೆಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಆ ಜಾಹೀರಾತು ನಾವು ಕ್ವಾಲಿಫೈ ಆಗಂಗಿಲ್ಲ ಅದು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪತ್ರಿಕೆಗೆನ ಕೊಡಬೇಕು ಇವತ್ತು ನಾನು ಒಂದು ಪೇಪರ್ ನಡೆಸ್ತೇನೆ 50 ಲಕ್ಷ ರೂಪಾಯಿ ನಾವು ಕ್ವಾಲಿಫೈ ಆಗಂಗಿಲ್ಲ
ಆಮೇಲೆ ಎಲ್ಲ ಜಾಹೀರಾತು ಸರ್ಕಾರಿ ಜಾಹೀರಾತುಗಳು ವಾರ್ತಾ ಇಲಾಖೆ ಎತ್ಕೊಂಡ್ರು. ನಾನು ಅದ್ರ ಬಗ್ಗೆ ಈ ಮ್ಯಾನ್ಯುಲ್ ಆಪ್ಷನ್ ಸಂಬಂಧಪಟ್ಟಂಗೆ ನಾನು ಕೆಲವು ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡಿದ್ದೆ. ಈಗ ಬುಡಾ ಅಧಿಕಾರಿಗಳು ಪ್ರತಿಯೊಂದು ಜಾಹೀರಾತ ವಾರ್ತಾ ಇಲಾಖೆ ಮುಖಾಂತರ ಕೊಡ್ತಾರೆ. ಏನು ಮಾಡ್ಯಾರ ಈಗ ಮ್ಯಾನ್ಯುಲ್ ಆಪ್ಷನ್ಗೆ ಸಂಬಂಧಪಟ್ಟಂಗೆ ಏನು ಜಾಹೀರಾತು ಇತ್ತಲ್ಲ ಏನು ನೋಟಿಫಿಕೇಶನ್ನಾಗ ನಾವು ಇಂಡಿಯನ್ ಎಕ್ಸ್ಪ್ರೆಸ್ಸು ಮತ್ತು ಪ್ರಜಾವಾಣಿನಾಗ ಕೊಟ್ಟಿವತ್ತು ಮೆನ್ಷನ್ ಮಾಡ್ಯಾರ ಜಾಹೀರಾತು. ಅದು ಜಾಹೀರಾತು 9 ತಾರೀಕು ಕೊಟ್ಟಾರ ಹೇಳ್ತಾರೆ. ನಾನು 9 ತಾರೀಕಿನಾಗ ಜಾಹೀರಾತು ನಾನು ಚೆಕ್ ಮಾಡಿದೆ. ಇದು ಇಂಡಿಯನ್ ಎಕ್ಸ್ಪ್ರೆಸ್ ಶಿವಮೊಗ್ಗ ಎಡಿಷನ್ನಾಗ ಇವರು ಬೆಳಗಾವಿದು ಅಡ್ವರ್ಟೈಸ್ಮೆಂಟ್ ಶಿವಮೊಗ್ಗ ಎಡಿಷನ್ನಾಗ ಕೊಟ್ಟಾರ. ಅದ್ರ ನಾನು ಚೆಕ್ ಮಾಡಿದ್ರೆ ಅದು 16 ತಾರೀಕು ಮತ್ತು 17 ತಾರೀಕಿಗೆ ಏನು ಆನ್ಲೈನ್ ಆಪ್ಷನ್ ಇತ್ತಲ್ಲ ಪ್ರಜಾವಾಣಿ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ನಾಗ 16 ಮತ್ತು 17 ಆನ್ಲೈನ್ ಆಪ್ಷನ್ದ ಮೆನ್ಷನ್ ಮಾಡ್ಯಾರ. ಕರೆ ಮ್ಯಾನ್ಯುಲ್ ಆಪ್ಷನ್ನಾಗ ಇವ್ನ ಡೇಟ್ಸ್ ಕೊಟ್ಟಾರ. ಹಿಂಗೆ ಜನರು ಕನ್ಫ್ಯೂಸ್ ಮಾಡ್ಯಾರ. ಆಮೇಲೆ ವಾರ್ತಾ ಇಲಾಖೆ ಮುಖಾಂತರ ಕೊಡಲ್ದೇ ನೇರವಾಗಿ ಲೋಕವಾರ್ತೆ, ಇದು ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕಿನ ಪತ್ರಿಕೆ ಲೋಕವಾರ್ತೆ, ಇದು ಪ್ರಾದೇಶಿಕ ಪತ್ರಿಕೆ ಇದೆ. ಆಮೇಲೆ ಲೋಕಧ್ವನಿ, ಇದು ಗದಗಿನ ಪತ್ರಿಕೆ ಇದೆ. ಲೋಕಕ್ರಾಂತಿ ಸರಿ, ಲೋಕಕ್ರಾಂತಿ ಇದು ಗದಗಿನ ಪತ್ರಿಕೆ ಇದೆ. ಇವು ಎರಡು ಪತ್ರಿಕೆಗೆ 10 ತಾರೀಕಿಗೆ ಮ್ಯಾನ್ಯುಲ್ ಆಪ್ಷನ್ ಜಾಹೀರಾತು ಕೊಡ್ತಾರೆ. ಇವು ಎರಡು ಪೇಪರು ಈ ಜಾಹೀರಾತಿಗೆ ಪಬ್ಲಿಷ್ ಮಾಡೋಕ್ಕೆ ಕ್ವಾಲಿಫೈ ಆಗಂಗಿಲ್ಲ ಜಾಹೀರಾತು ನೀತಿ ಪ್ರಕಾರ. ಆಮೇಲೆ ಎಲ್ಲ ಜಾಹೀರಾತು ನೀವು ಜಾಹೀರಾತು ವಾರ್ತಾ ಲೇಖಕರುಗಳ ಮುಖಾಂತರ ಕೊಡುವೊಳಗೆ ಇದು ಒಂದೇ ಜಾಹೀರಾತು ಈ ಎರಡು ಪೇಪರ್ಗೆ ನೀವು ಡೈರೆಕ್ಟ್ಲಿ ಯಾಕೆ ಕೊಟ್ರಿ ಮ್ಯಾನ್ಯುಲ್ ಆಪ್ಷನ್ ಬಗ್ಗೆ ಅಂದರೆ ಜನಕ್ಕೆ ಗುರುತಾಗಬಾರ್ದು, ಇದ್ರ ಬಗ್ಗೆ ಪಬ್ಲಿಸಿಟಿ ಆಗಬಾರ್ದು, ಜನಕ್ಕೆ ಗುರುತಾಗಿರ್ಬಾರ್ದು, ಒಳಗಿನೊಳಗೆ ನಾವು ಮ್ಯಾನೇಜ್ ಮಾಡಬೇಕಂತ ಇದು ಪ್ಲಾನ್ ಮಾಡಿದ್ವಿ. ಇದು ಇಂಡಿಯನ್ ಎಕ್ಸ್ಪ್ರೆಸ್ ಶಿವಮೊಗ್ಗ ಎಡಿಷನ್ ಇಲ್ಲಿ ಮೆನ್ಷನ್ ಇತ್ತು ಶಿವಮೊಗ್ಗ ಎಡಿಷನ್. ಆನ್ಲೈನ್ ಆಪ್ಷನ್ನಾಗೂ ಜನ ಜಾಸ್ತಿ ಬರ್ಬಾರ್ದು, ತಮ್ಮ ಬೇಕಾದ್ರೆ ಅಷ್ಟೇ ಬಿಟ್ ಮಾಡಕ್ಕೆ ಹೇಳ್ತಾರೆ. ಒಂದು ಸೇಮು ಆನ್ಲೈನ್ ಆಪ್ಷನ್ 16-17 ಪ್ರಜಾವಾಣಿನ ಪಬ್ಲಿಷ್ ಆಗಿದೆ. ಇದು ಎರಡು ಸ್ಟೇಟ್ ಲೆವೆಲ್ ಪಬ್ಲಿಕ್, ಇದು ವಾರ್ತಾ ಲೆಕ್ಕಿದ್ರು ಕೊಟ್ಟಾರೆ. ಇದು ಮ್ಯಾನ್ಯುಲ್ ಆಪ್ಷನ್ ಸಂಬಂಧಪಟ್ಟಂಗೆ ಲೋಕವಾರ್ತೆ ಪೇಪರ್ನಾಗ ಪ್ರಾದೇಶಿಕ ಪೇಪರ್ನಾಗ ಕೊಡಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಆಕ್ಷನ್ ಟೋಟಲ್ ವ್ಯಾಲ್ಯೂ 100 ಕೋಟಿ ರೂಪಾಯಿ ಆಗ್ತದೆ. ನಮಗೆ ಪ್ರಾದೇಶಿಕ ಪೇಪರ್ಗಳಿಗೆ 50 ಲ್ಯಾಕ್ ರೂಪೀಸ್ ಲಿಮಿಟ್ ಐತಿ. ಇದು ಗದಗಿನ ಪೇಪರ್ ಲೋಕ ಕ್ರಾಂತಿ. ಮತ್ತು ಇದಕ್ಕೂ ವಾರ್ತಾ ಇಲಾಖೆ ಇದ್ರೂ ಕೊಟ್ಟಿಲ್ಲ. ನಾನು ಸ್ವತಃ ಕಡಬೂರು ಸರ್ಗೆ ಹೋಗಿ ಭೇಟಿಯಾಗಿ ನಾನು ವಾರ್ತಾ ಇಲಾಖೆನಾಗೆಲ್ಲ ಚೆಕ್ ಮಾಡೀನಿ. ಇವು ಎರಡು ಜಾಹೀರಾತು ಮಾತ್ರ ವಾರ್ತಾ ಇಲಾಖೆ ಇದ್ರೂ ರಿಲೀಸ್ ಆಗಿಲ್ಲ. ಬುಡಾಚ್ಯಾ ಅಧಿಕಾರ್ಯಾಂನೀ ಲಾಖೋ ರೂಪಾಯಿಂಚೀ ಮೌಲ್ಯವಾನ್ ಮಾಲಮತ್ತಾ ವಿಕೂನ್ ಶಾಸನಾಚೀ ಫಸವಣೂಕ ಕೆಲೀ ಆಹೆ. ಬುಡಾಯುಕ್ತ ಪ್ರೀತಮ್ ನಸಲಾಪುರೇಸ್ ನವ್ಹೆ ತರ ಸಂಬಂಧಿತ ಸರ್ವಾಂವರ ಕಾರವಾಯಿ ಕರಾವಿ ಅಶೀ ಮಾಗಣಿ ಯಾ ದರಮ್ಯಾನ ಕರಣ್ಯಾತ ಆಲೇ. ತ್ಯಾಮುಳೆ ಬೆಳಗಾವ್ ಲೋಕಾಯುಕ್ತಾನೀ ಭ್ರಷ್ಟ ಅಧಿಕಾರ್ಯಾಂನಾ ಸಂರಕ್ಷಣ ದೇಣ್ಯಾಐವಜೀ ತ್ಯಾಂಚ್ಯಾವರ ಕಾರವಾಯಿ ಕರಾವಿ ಅಶೀ ಮಾಗಣಿ ಯಾವೇಳಿ ಕರಣ್ಯಾತ ಆಲೇ. ವಿಶ್ವನಾಥ ದೇಸಾಯಿ, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವ್.